ಹಾಯ್ ಗಾಯ್ಸ್, ಹೇಗಿದ್ದೀರ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ. ನಾನಿವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಅವ್ರ ಹತ್ರ ಇದ್ದ ಸೆಲೆಸ್ಕೋಪಿಂದ ನನ್ನ ಹಾರ್ಟ್ ಬೀಟ್ನ ಚೆಕ್ ಮಾಡೋಕ್ಕೆ ಅಂತ ಬಂದರು. ಆವಾಗ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು, ಈ ಸೆಲೆಸ್ಕೋಪ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ, ಇದರೊಳಗಡೆ ಏನಿದೆ, ಆ್ಯಂಡ್ ಇದರ ಮೆಕ್ಯಾನಿಸಮ್ ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ ಬಂತು. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಅದನ್ನು ದೇಪ್ಕೊಂಡು ಅಲ್ಲಿಂದ ಓಡ್ ಬಂದೆ. ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು, ಇದು ಯಾವ ರೀತಿ ವರ್ಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಬೇಕು ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಮೊದಲಿಗೆ ಇದರದ್ದು ಪಾರ್ಟ್ಸ್ಗಳನ್ನ ತಿಳ್ಕೊಂಬಿಡೋಣ. ನೋಡಿ, ಈ ಥರ ಬರುತ್ತೆ. ಇದು ಬಂದು ಫುಲ್ಲು ಲಬ್ಬರ್ ಮೆಟೀರಿಯಲ್ಲು. ಇಲ್ಲಿ ಸ್ವಲ್ಪ ಮೆಟಲ್ ಇದೆ, ಆಮೇಲೆ ಇಲ್ಲಿ ಟ್ಯೂಬ್ ಸ್ವಲ್ಪ ಮೆಟಲ್ ಇದೆ, ಮತ್ತು ಇದು ಲಬ್ಬರ್. ಇಲ್ಲಿ ನೋಡ್ತಿದ್ದೀರಾ ಈ ಚಿಕ್ಕ ಚಿಕ್ಕ ಬಟ್ಸ್ ಥರ ಇದೆಯಲ್ಲ, ಇದನ್ನು ಇಯರ್ ಪೀಸ್ ಅಂತಾರೆ, ಇದನ್ನು ಇಯರ್ ಟ್ಯೂಬ್ ಅಂತಾರೆ. ಈ ಮೆಟಾಲಿಕ್ ಪೈಪ್ ಥರ ಇದೆ, ಇದನ್ನು ಇಯರ್ ಟ್ಯೂಬ್ ಅಂತಾರೆ. ಈ ಲಬ್ಬರ್ ಮೆಟೀರಿಯಲ್ ಏನಿದೆ ಈತ ಈ ಪೈಪ್ನ ಬೈನರಲ್ ಸ್ಪ್ರಿಂಗ್ ಅಂತಾರೆ. ನೋಡಿ, ಇದನ್ನು ಇಷ್ಟು, ಇದು ಮಾತ್ರ ಇದನ್ನು ಮಾತ್ರ ಬೈನರಲ್ ಸ್ಪ್ರಿಂಗ್ ಅಂತಾರೆ, ಇದನ್ನು ಈ ಪಾರ್ಟ್ನ. ಆಮೇಲೆ ಈ ಪೈಪ್ ಥರ ಇಷ್ಟು ಉದ್ದ ಏನಿದೆ ಇದನ್ನು ಟ್ಯೂಬಿಂಗ್ ಅಂತಾರೆ. ತುಂಬ ಸ್ಟ್ರಾಂಗ್ ಆಗಿದೆ ರಬ್ಬರ್ ಮೆಟೀರಿಯಲ್. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಬಂತು ಅಂದರೆ ಈ ನೆಕ್ ಥರ ಇದೆಯಲ್ಲ, ಈ ಪಾರ್ಟ್ನ ಸ್ಟೀಮ್ ಅಂತಾರೆ, ಇದನ್ನು ಬೆಲ್ ಅಂತಾರೆ. ಹಿಂದೆಗಡೆ ಪಾರ್ಟ್ನ, ಈ ಮುಂದೆಗಡೆ ಪಾರ್ಟ್ನ ಈ ಪಾರ್ಟ್ನ ಡಯಾಫ್ರಾಮ್ ಅಂತಾರೆ. ಗೊತ್ತಾಯ್ತಲ್ಲ ಗೈಸ್, ಹಿಂದೆಗಡೆ ಪಾರ್ಟ್ನ ಬೆಲ್ ಅಂತಾರೆ, ಮುಂದೆಗಡೆ ಪಾರ್ಟ್ನ ದಯಾಪ್ರಾಮ್ ಅಂತಾರೆ. ಇದರಲ್ಲಿ ಹಿಂದೆ ಮುಂದೆ ಇದೆರಡು ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸ್ತೀನಿ. ಗೈಸ್, ಇದರ ಪಾರ್ಟ್ಸ್ ಎಲ್ಲ ತಿಳ್ಕೊಂಡ್ರ, ಇವಾಗ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಓಕೆ ಗೈಸ್, ಯಾವ ರೀತಿ ಇದು ಸೌಂಡ್ ಮಾಡುತ್ತೆ ನೋಡೋಣ. ಇಟ್ಕೋ, ಇದು ಮೈಕ್ ಇಡ್ತಾ ಇದ್ದೀನಿ, ಸೌಂಡ್ ನಿಮ್ಗೆ ಕೇಳಿಸ್ಲಿ ಅಂತ. ಫಸ್ಟ್ ನಾನು ಕಣ್ಣು ನೋಡ್ತೀನಿ ಸೌಂಡ್ ಬರ್ತಿದ್ಯಲ್ವಾ ಅಂತ. ನನಗೆ ಕೇಳಿಸ್ತಿದೆ. ಐ ಹೋಪ್ ನಿಮಗೆ ಕೇಳಿಸ್ತಿದೆ ಅನ್ಕೊಂತೀನಿ ಸೌಂಡು. ನನಗಂತೂ ಕೇಳಿಸ್ತಿದೆ ಗೈಸ್, ನಿಮಗೆ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಓಕೆ, ಹಿಂಗೆ ಟ್ಯಾಪ್ ಮಾಡಿದ್ರೆ ಮೇಲೆ ಈ ಥರ ಗೈಸ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅನ್ಕೊಂತೀನಿ. ಓಕೆ, ಇದು ಮುಂದೆ ಏನು ಈ ಒಂದು ರೌಂಡ್ ಶೇಪಲ್ಲಿದೆ, ಇದು ಬಂದು ಹಾರ್ಟ್ ಬೀಟ್ಸ್ ಮತ್ತು ಉಸಿರಾಟನ ಬ್ರೀತಿಂಗ್ನ ಚೆಕ್ ಮಾಡೋಕ್ಕೆ. ಇದು ಹಿಂದೆಗಡೆ ಏನಂದರೆ ನಾಡಿ ಮಿಡಿತಗಳನ್ನ ಚೆಕ್ ಮಾಡೋಕ್ಕೆ. ನೋಡಿ, ಈ ಪಾರ್ಟ್ ಇದು ನಾಡಿ ಮಿಡಿತಗಳನ್ನ ಚೆಕ್ ಮಾಡೋಕ್ಕೆ, ಇದು ನಮ್ಮ ಉಸಿರಾಟ ಮತ್ತು ಹಾರ್ಟ್ ಬೀಟ್ನ ಚೆಕ್ ಮಾಡೋಕ್ಕೆ. ಓಕೆ, ಇದನ್ನು ನೋಡಿದ್ರೆ ಕಟ್ ಮಾಡಿ ನೋಡೋಣ, ಇದ್ರ ಒಳಗಡೆ ಏನೇನಿದೆ, ಏನು ಮೆಕ್ಯಾನಿಸಮ್ ಇದೆ, ಇಲ್ಲ ಬರೀ ಖಾಲಿ ಪೈಪ್ ಇದೆಯಾ, ಬೇರೆ ಏನಾದರೂ ಮೆಕ್ಯಾನಿಸಮ್ ಇದೆಯಾ ನೋಡೋಣ. ಬನ್ನಿ ಕಟ್ ಮಾಡೋಣ. ಓಕೆ ಗಾಯ್ಸ್, ಬನ್ನಿ ಕಟ್ ಮಾಡೋಣ.
ಓಕೆ ಗಾಯ್ಸ್, ಇವತ್ತಿಗಿಷ್ಟೇ. ನಾವು ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ.